ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮಾಮ್. ಇವಾಗಿನ ಜಸ್ಟ್ ಇನ್ ಟೈಮ್ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಿನ್ನೆ ಫುಲ್ ಕಿರ್ಚಾಡಿ ಕೂಗಾಡ್ಬಿಟ್ಟಿದೆ. ಅಪ್ಡೇಟ್ ಬಂದಾಗೇನೆ ಗೊತ್ತು ನಿಮ್ಗೆ, ರಾಹುಲ್ ಡ್ರಾವಿಡ್ ಅವ್ರಿಗೆ ಕೋವಿಡ್ ಬಂದಿರೋದು. ಬಟ್ BCCI ಅವರು ಪೆಂಡಿಂಗ್ ಅಲ್ಲಿ ಇಟ್ಟಿರ್ತಾರೆ. ಇರು ಗುರು, ಸ್ವಲ್ಪ ಅದುಮ್ಕೊಂಡು ಕೂತ್ಕೊಡ್ರಿ ಗುರು. ನಾವಿಲ್ವಾ ಅಫಿಷಿಯಲ್ ಅಪ್ಡೇಟ್ ಕೊಡೋದಕ್ಕೆ, ನೀವೇ ಕಿರ್ಚಾಡಿ ಕೂಗಾಡಿ ರಂಪಾಟ ಮಾಡ್ಬಿಟ್ರೆ ಹೆಂಗೆ ಅಂತ ಹೇಳಿರ್ತಾರೆ ಎಲ್ಲರಿಗೂ. ಸ್ವಲ್ಪ ಇರಿ, ಅಪ್ಡೇಟ್ ಕೊಡ್ತೀವಿ. ಇದು ಮೈಲ್ಡ್ ಸಿಚುವೇಶನ್ ಇದೆ. ರಾಹುಲ್ ಡ್ರಾವಿಡ್ ಅವ್ರದ್ದು ರಿಕವರ್ ಆಗ್ಬೋದು, ಒಂದಿನದಲ್ಲಿ ಆಗ್ಬೋದು ಪ್ರಾಬಬ್ಲಿ. ಇವತ್ತು ಕೋವಿಡ್ ಟೆಸ್ಟ್ನ ಮಾಡಿದರೆ, ನಿನ್ನೆ ಹೇಳಿದ್ರು ಅವರು ಏನಾದರೂ ರಿಕವರ್ ಆದರೆ ನಾಳೆ ಅಷ್ಟರಲ್ಲಿ ಅಂತಂದರೆ ಪ್ರಾಬಬ್ಲಿ ಅವ್ರನ್ನೇ ಕಳಿಸ್ತೀವಿ ಗುರು ಅಂತ ಹೇಳಿದರು. ಬಟ್ ಇವತ್ತು ಟೆಸ್ಟ್ ಮಾಡಿದಾಗ ಇವತ್ತು ಕೂಡ ಪಾಸಿಟಿವ್ ಬಂದಿದೆ. ಸೊ ಆ ರೀಸನ್ನಿಂದ VBS ಲಕ್ಷ್ಮಣ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇವಾಗ ಹೆಡ್ ಕೋಚ್ ಅವರಾಗೆ ಇರ್ತಾರೆ. ಏಷ್ಯಾ ಕಪ್ಪಿಗೆ ಟ್ರಾವೆಲ್ ಮಾಡಿದ್ದಾರೆ VBS ಲಕ್ಷ್ಮಣ್ ಅವರು. ಆಲ್ರೆಡಿ ಟೀಮ್ ಹೋಗಿ ಇಳಿದಿದೆ, ಗೊತ್ತಿರೋದು ನಿಮಗೆ. ಇವತ್ತು ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 7:30 ಇವತ್ತು ಪ್ರಾಕ್ಟೀಸ್ ಸೆಷನ್ ಇದೆ. ರಾತ್ರಿ ಪ್ರಾಕ್ಟೀಸ್ ಸೆಷನ್ ಅಂತ ರಿಪೋರ್ಟ್ಸ್ ಬಂದಿತ್ತು. ಇವಾಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಮ್ಮ ಟೀಮ್ ಇಂಡಿಯಾದವರು. ಎಲ್ಲ ಟೀಮ್ಗಳು ಆಲ್ಮೋಸ್ಟ್ ಹೋಗ್ಬಿಟ್ಟು ತಲುಪಿದ್ದಾರೆ UAEಗೆ. ಕ್ಷಣಗಣನೆ ಗುರು, ಆಲ್ರೆಡಿ ನಿಮಗೆ ಕ್ವಾಲಿಫೈಯರ್ ಎಲ್ಲ ಮ್ಯಾಚ್ಗಳೆಲ್ಲ ನಡೀತಾ ಇದೆ, ಗೊತ್ತಿರೋ ಹಾಗೆ ನಿಮಗೆ. ಹಾಂಗ್ಕಾಂಗ್ ಅವರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ 4 ಟೀಮಲ್ಲಿ ಒಂದು ಟೀಮ್ ಮಾತ್ರ ಕ್ವಾಲಿಫೈ ಆಗುತ್ತೆ, ಸೂಪರ್ 6ಗೆ. ಆ ಸೂಪರ್ 6ಅಲ್ಲಿ ಗೊತ್ತಿರೋದು ನಿಮಗೆ, AB ಅಂತ ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಗ್ರೂಪ್ ಎಯಲ್ಲಿ ಇದ್ದಾರೆ. ಅದಕ್ಕೆ ನಿಮಗೆ ಈ ಒಂದು ಟೀಮ್ ಕ್ವಾಲಿಫೈಯರ್ಲಿ ಆಡೋವಂಥ ಟೀಮು ಒಂದು ಗೆದ್ಬಿಟ್ಟು ಬರ್ತಾರಲ್ಲ, ಅವರು ಆ್ಯಡ್ ಆಗ್ತಾರೆ. ಜೊತೆಗೆ ಗೊತ್ತಿರೋದು ಅಫ್ಘಾನಿಸ್ತಾನು, ಬಾಂಗ್ಲಾದೇಶು ಮತ್ತು ಶ್ರೀಲಂಕಾ ನಿಮಗೆ ಗ್ರೂಪ್ Bಯಲ್ಲಿ ಇದ್ದಾರೆ. ಸೊ ಇದೆಲ್ಲ ನಿಮಗೆ ಗೊತ್ತಿರೋದೆ, ಮ್ಯಾಚಸ್ಸು ಕೂಡ ನಿಮಗೆ ಗೊತ್ತಿರೋದೇನೆ, ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಒಟ್ಟಲ್ಲಿ ರಾಹುಲ್ ಡ್ರಾವಿಡ್ ಅವರು ಮಿಸ್ ಔಟ್ ಆದ್ರಲ್ಲ, ಆಬ್ವಿಯಸ್ಲಿ ನಮ್ಮ ಕನ್ನಡಿಗರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ನಮ್ಮ ಹುಡುಗರು ಹೇಳ್ಬೋದು, ಏನ್ ಗುರು ಅಲ್ಲಿ ಕೋಚಿಗೆ ತಾನೇ ಆಗಿರೋದು, ಕೋಚ್ ಚೇಂಜ್ ಆಗಿದ್ದಾರೆ ಬಿಡುಗರು, ಕೋಚ್ ದಲ್ಲ ಏನಿಲ್ಲ, ಇಲ್ಲಿ ಪ್ಲೇಯರ್ಸ್ಗಳದೇ ಮೈನ್ ಅಂತ ಹೇಳ್ಬೋದು. ಹೌದು, ಪ್ಲೇಯರ್ಸ್ಗಳದ್ದು ಮೈನು, ಯಾಕಂದ್ರೆ ಪ್ಲೇಯರ್ಸ್ಗಳೇ ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ನ ಕೊಡೋದು. ಬಟ್ ಕೋಚು ಕೂಡ ಮೈನು, ಕೋಚ್ ಏನು ಬದನೇಕಾಯಿ ಕಿತ್ತಾಕ್ತಾರೆ ಗುರು, ಬಿಡುಗರು ಪ್ಲೇಯರ್ಸ್ ಅಲ್ವಾ ಅಂತ ಹೇಳ್ಬೋದು. ಹರ್ಷಲ್ ಪಟೇಲ್ ಮೈನು, ಬುಮ್ರಾ ಮೈನು, ಅವ್ರಿಗಲ್ವಾ ಇಂಜುರಿ ಆಗಿರೋದು, ಅವರು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀವಿ ನಾವು ಅಂತ ಹೇಳ್ಬೋದು. ಅವ್ರು ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಮಿಸ್ ಆಗ್ತಾರೆ. ಬಟ್ ಕೋಚು ಕೂಡ ಚೇಂಜ್ ಆಗಿದ್ದಾರೆ, ಇವಾಗ ಏನು ಮಾಡೋದಕ್ಕೆ ಆಗೋದಿಲ್ಲ. ಕೋಚ್ದು ಕೂಡ ನಿಮಗೆ ಥಾಟ್ಸು, ಐಡಿಯಾಸು, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೆಂಗೆ, ಅದು ಇದೆಲ್ಲ ಸ್ಟ್ರಾಟಜಿಗಳೆಲ್ಲ ವರ್ಕೌಟ್ ಮಾಡೋದಕ್ಕೆ ಕೋಚ್ದು ಕೂಡ ಒಂದು ಸ್ವಲ್ಪ ಒಂದು ಏನು ಹೇಳ್ತಿರೋದಕ್ಕೆ ವರ್ಕ್ ಇದ್ದೇ ಇರುತ್ತೆ. ಸೊ ಆ ವರ್ಕ್ನ ಇವಾಗ VBS ಲಕ್ಷ್ಮಣ್ ಅವರು ಮಾಡಬೇಕಾಗುತ್ತೆ. ಹಾಗೆ ನೋಡೋಕ್ಕೋದ್ರೆ ನೀವು ಸ್ವಲ್ಪ ಜನ ಹೇಳ್ತೀರಾ, ಕೋಚ್ ಅಗತ್ಯತೆಯೇ ಇಲ್ಲ ಗುರು, ಅಲ್ಲಿ ಯಾರಿರೋದು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ದಾದಾ ಪ್ಲೇಯರ್ಸ್ಗಳೇ ಇದ್ದಾರೆ ಅಲ್ಲಿ, ಕೋಚ್ ಅಗತ್ಯತೆ ಎಲ್ಲ ಏನಿಲ್ಲ. ಆದರೂ ಮೆಂಟರ್ ಆಗಿ MS ಧೋನಿ ಅವರು ಇರಬೇಕಾಗಿತ್ತು ಏಷ್ಯಾ ಕಪ್ಗೆ, ವರ್ಲ್ಡ್ ಕಪ್ಗೆ ಅಂತ ಸುಮಾರು ಜನ ಹೇಳ್ತಾ ಇದ್ದಿದ್ದು. ಯಾಕಂದರೆ ಲಾಸ್ಟ್ ವರ್ಲ್ಡ್ ಕಪ್ಗೆ ಮೆಂಟರ್ ಆಗಿದ್ದರು MS ಡಿ ಅವರು. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವರ್ಲ್ಡ್ ಕಪ್ಪು ಕೂಡ ಇರ್ತಾರೆ ಅಂತ ಕಾಣಿಸುತ್ತೆ. ಕಾದು ನೋಡೋಣ ಏನೇನು ಮೂವ್ಗಳು ಮಾಡ್ತಾರೆ ಅಂತ. ಒಟ್ಟು ನೋಡ್ತಾ ಇರ್ಬೋದು ಆ ಏಜ್ ಎಷ್ಟಿದೆ ಅಂತ ಎಲ್ಲ ಪ್ಲೇಯರ್ಸ್ಗಳದು, ಸ್ಕ್ವಾಡಲ್ಲಿರುವಂಥ ಪ್ಲೇಯರ್ಸ್ಗಳದು. ಎಕ್ಸ್ಪೀರಿಯನ್ಸ್ಡ್ ಸೈಡ್ಗಳು ಇದು ನೋಡ್ತಾ ಇರ್ಬೋದು. KL ರಾಹುಲ್ವರೆಗೂ ನಿಮಗೆ 30 ಇಯರ್ಸ್ ಪ್ಲಸ್ಸು. ನಿಮಗೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಕೇವಲ ಒಂದು 6 ಜನ ಅಷ್ಟೇ ನಿಮಗೆ 20ಸಲ್ಲಿ ಇರುವಂಥವರು. ಅದರಲ್ಲೂ ನಿಮಗೆ ರವಿ ಬಿಷ್ಣೋಯಿ ಮತ್ತು ಹರ್ಷದೀಪ್ ಮತ್ತು ರಿಷಬ್ ಪಂತ್, ಆವೇಶ್ ಖಾನ್ ಒಂದು ರೇಂಜಿಗೆ ಕಡಿಮೆ ಇರುವಂಥ ಏಜ್ ಅವರು. ಇನ್ನು ಮಿಕ್ಕಿದವರೆಲ್ಲ ಆಲ್ಮೋಸ್ಟ್ ಸಿಕ್ಕಾಪಡೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರೇ. ಹಾರ್ದಿಕ್ ಪಾಂಡೆ 20 ಆಲ್ಮೋಸ್ಟ್ 29 ವರ್ಷ, ಒಂದು 4-5 ಜನ ಕಂಪ್ಯಾರಿಟಿವ್ಲಿ ಹೊಸಬ್ರು ಅಂತ ಹೇಳ್ಬೋದು ಅಷ್ಟೇ. ಇನ್ನೆಲ್ಲರೂ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳೇ. ಸೊ ಆದ್ರಿಂದ ಅಷ್ಟೊಂದೇನು ಕೋಚಿಂಗ್ ಮಾಡುವಂಥ ಅಂದರೆ ಕೋಚ್ ಇರಬೇಕು ಆಬ್ವಿಯಸ್ಲಿ, ಶಾಸ್ತ್ರಕ್ಕಾದರೂ ಕೋಚ್ ಅಂತ ಇರಬೇಕು. ಕೋಚ್ ಆಬ್ವಿಯಸ್ಲಿ ಏನೇನು ಮಾಡಬೇಕು ಗೊತ್ತಿದ್ದಾನೆ ನಿಮಗೆ, ಹೆಂಗೆ ಟೀಮ್ನ ಮೇಂಟೈನ್ ಮಾಡಬೇಕು, ಇನ್ನೇನು ಜಾಸ್ತಿ ಕೆಲಸ ಇರುತ್ತೆ ಅವ್ರಿಗೆ, ಏನೇನು ಇರುತ್ತೆ ಅಂದರೆ 11 ಹೆಂಗೆ ಫಾರ್ಮ್ ಮಾಡಬೇಕು, ಸ್ಟ್ರಾಟಜಿಗಳು ಏನೇನು ಮಾಡಬೇಕು, ಅದು ಇದು ಕೆಲಸ ಇರುತ್ತೆ ಅಷ್ಟೇ. ಏನು ಹೆವಿ ಕೆಲಸ ಎಲ್ಲ ಏನಿರೋದಿಲ್ಲ. ಬಟ್ ಆದ್ರೂ ಕೋಚ್ ಅಂತ ಒಬ್ರು ಇರಬೇಕು ಮೇಂಟೈನ್ ಮಾಡೋದಕ್ಕೆ. ಸೊ ಕೋಚ್ ಚೇಂಜ್ ಆಗಿದ್ದಾರೆ, VBS ಲಕ್ಷ್ಮಣ್ ಅವರು ಅಪಾಯಿಂಟ್ ಆಗಿದ್ದಾರೆ ಫೈನಲಿ ಗುರು. ನಿಮಗೇನು ಅನಿಸಿದೆ, ರಾಹುಲ್ ಡ್ರಾವಿಡ್ ಅವರಿಗೆ ಕೋವಿಡ್ ಬಂದು ಅನ್ಫಾರ್ಚುನೇಟ್ ಆಗಿ ಮಿಸ್ ಆಗಿದ್ದು. ಸೊ ರಾಹುಲ್ ಡ್ರಾವಿಡ್ ಅವರ ಕೋಚಿಂಗ್ ಅಂಡರಲ್ಲಿ ಏಷ್ಯಾ ಕಪ್ನ ಗೆದ್ದಿರೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಸಪ್ರೇಟಾಗಿ ಡಿಫ್ರೆಂಟಾಗಿ ಹೆಮ್ಮೆ ಆಗಿರೋದು ಕನ್ನಡಿಗರಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ ಥಿಂಗ್. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಅನಿಸ್ತು ರಾಹುಲ್ ಡ್ರಾವಿಡ್ ಅವರು ಮಿಸ್ ಆಗಿ VBS ಲಕ್ಷ್ಮಣ್ ಅವರು ಅಪಾಯಿಂಟ್ ಆಗಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯರ್ಸ್, ಬಾಯ್.